ಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ 63ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ಸಾಧಕರಿಗೆ ಸನ್ಮಾನ ಮತ್ತು ಬೈಕ್ ರ್ಯಾಲಿ ಪ್ರಯುಕ್ತ ಕನ್ನಡ ಹಬ್ಬ ಆಚರಣೆಯನ್ನು ದಾವಣಗೆರೆಯ ಶಿವಯೋಗಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ದಾವಣಗೆರೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ 63ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಬೈಕ್ ರ್ಯಾಲಿಯನ್ನು ಆಯೋಜಿಸಿದ್ದು, ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಜಿ ಮಲ್ಲೇಶ್ ಅವರು ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬೈಕ್ ರ್ಯಾಲಿಗೆ ಚಾಲನೆಯನ್ನು ನೀಡಿದರು. ಈ ವೇಳೆ ಬೈಕ್ ರ್ಯಾಲಿಯು ಅಂಬೇಡ್ಕರ್ ಸರ್ಕಲ್ನಿಂದ ಜಯದೇವ ಸರ್ಕಲ್, ಗಾಂಧಿ ಸರ್ಕಲ್ ಮೂಲಕ ಪಿಬಿ ರಸ್ತೆ ಸೇರಿದಂತೆ ಪ್ರಮುಖ ಬೀದಿಯಲ್ಲಿ ಸಂಚರಿಸಿತು. ಈ ಬೈಕ್ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಜಿ ಮಲ್ಲೇಶ್ ಅವರು, ರಾಜ್ಯೋತ್ಸವದ ಪ್ರಯುಕ್ತ ಪ್ರತಿಯೊಬ್ಬರಿಗೂ ಕನ್ನಡದ ಬಗ್ಗೆ ಜಾಗೃತಿಯನ್ನು ಮೂಡಿಸಲು 7ನೇ ವರ್ಷದ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಈ ರಾಜ್ಯ ಇಂಗ್ಲಿಷ್ಮಯವಾಗುತ್ತಿದೆ. ಇಂಗ್ಲಿಷ್ ವ್ಯಾಮೋಹಕ್ಕೆ ರಾಜ್ಯದ ಜನತೆ ಒಳಗಾಗಿದ್ದಾರೆ. ಈ ಹಿನ್ನೆಲೆ ಜಾಗೃತಿ ಅಭಿಯಾನವನ್ನು ಬೈಕ್ ರ್ಯಾಲಿಯ ಮೂಲಕ ಮೂಡಿಸಲಿದ್ದೇವೆ. ಅಂತೆಯೇ ಹೆಲ್ಮೆಟ್ ಧರಿಸುವ ಮೂಲಕ ಪ್ರತಿಯೊಬ್ಬರಿಗೂ ಹೆಲ್ಮೆಟ್ ಧರಿಸುವ ಜಾಗೃತಿ ಮೂಡಿಸಲಿದ್ದೇವೆ ಎಂದರು. ಪ್ರತಿಯೊಬ್ಬ ಕನ್ನಡಿಗರು ಕನ್ನಡ ಹಬ್ಬ ಆಚರಣೆ ಮಾಡಬೇಕು. ಆ ಉದ್ದೇಶದಿಂದ 7ನೇ ವರ್ಷದ ಕನ್ನಡ ಹಬ್ಬ ಆಚರಣೆ ಮಾಡ್ತಿದ್ದೀವಿ ನಮ್ಮ ಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ. ಪ್ರತಿಯೊಬ್ಬ ಕನ್ನಡಿಗರು ರಾಜ್ಯಾದ್ಯಂತ ಪ್ರತಿದಿನ ಕನ್ನಡ ಹಬ್ಬ ಆಚರಣೆ ಆಗುವಂಥ ದಿನ ಆಗಲಿ ಅಂತಂದೇಳಿ ಎಲ್ಲರೂ ಇವತ್ತಿನ ದಿನ ಇಂಗ್ಲೀಷ್ ಮಯವಾಗ್ತದೆ ರಾಜ್ಯ, ನಮ್ಮ ರಾಜ್ಯ ಇವತ್ತಿನ ದಿನ ಇಂಗ್ಲೀಷ್ ವ್ಯಾಮೋಹಕ್ಕೆ ಜಾಸ್ತಿ ಒಳಗಾಗ್ತಿದ್ದಾರೆ. ಆ ರೀತಿ ಆಗೋದ್ರಿಂದ ಇವತ್ತಿನ ಪ್ರತಿಯೊಬ್ಬರಿಗೂ ಕನ್ನಡಿಗರಿಗೆ ನಾವು ಜಾಗೃತಿ ಮೂಡಿಸುವಂಥ ಒಂದು ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿನ 7ನೇ ವರ್ಷದ 63ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ದಾವಣಗೆರೆ ನಗರದಲ್ಲಿ ಕನ್ನಡ ಮೆರವಣಿಗೆ ಹಾಗೂ ಬೈಕ್ ರ್ಯಾಲಿ ಮುಖಾಂತರ ಕನ್ನಡದ ಬಗ್ಗೆ ಘೋಷಣೆ ಕೂಗ್ತಾ ಕನ್ನಡದ ಬಗ್ಗೆ ಅರಿವು ಮೂಡಿಸೋದ್ರ ಬಗ್ಗೆ ಇವತ್ತಿನ ಜಾಗೃತಿ ಮೂಡಿಸೋ ಸಲುವಾಗಿ ನಾವು ಇವತ್ತೊಂದು ಬೈಕ್ ರ್ಯಾಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದೇ ದಿನ ಸಂಜೆ 6 ಗಂಟೆಗೆ ಶಿವಯೋಗಿ ಮಂದಿರದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆ. ಅದಕ್ಕೆ ಮುಖ್ಯ ಅತಿಥಿಗಳಿಗೆ ಎಲ್ಲ ಸಾಕಷ್ಟು ಜನ ಗಣ್ಯರು ಭಾಗವಹಿಸ್ತಿದ್ದಾರೆ. ಕಾರ್ಯಕ್ರಮ ಎಲ್ಲರೂ ಯಶಸ್ವಿಯಾಗಲಿ ಅಂತಂದೇಳಿ ಇವತ್ತಿನ ದಿನ. ನಗರ ಘಟಕ ಅಧ್ಯಕ್ಷ ಧನ್ಯಕುಮಾರ್ ಮಾತನಾಡಿ, ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು. 63ನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಿದ್ದೀವಿ, ಅದರ ಪ್ರಯುಕ್ತ ಬೈಕ್ ರ್ಯಾಲಿನ ಹಮ್ಮಿಕೊಂಡಿದ್ದೀವಿ. 7ನೇ ವರ್ಷದ ಕಾರ್ಯಕ್ರಮ ಸಂಜೆ 6 ಗಂಟೆಗೆ ಶಿವಯೋಗಿ ಮಂದಿರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇನ್ನು ಶಿವಯೋಗಿ ಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು 63ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ 7ನೇ ವರ್ಷದ ಕನ್ನಡ ಹಬ್ಬ ಆಚರಣೆಯನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮವನ್ನು ವಿರಕ್ತ ಮಠದ ಬಸವಪ್ರಭು ಶ್ರೀಗಳು ಉದ್ಘಾಟಿಸಿದರು. ಶುಭಂ ಕರೋತಿ ಸ್ವಾಹಂ.
ಈ ವೇಳೆ ವೇದಿಕೆಯ ಗೋಮನೂರು ಮಲ್ಲಿಕಾರ್ಜುನ್ ಮಾತನಾಡಿ, ಪ್ರಸ್ತುತವಾಗಿ ಮೌಲ್ಯಕ್ಕೆ ಬೆಲೆ ಕೊಡದೆ ಹಣಕ್ಕೆ ಬಹಳ ಮೌಲ್ಯವನ್ನ ಕೊಡುತ್ತಿದ್ದಾರೆ. ಯಾರಲ್ಲಿ ಹಣವಿದೆಯೋ ಅವರು ಗೆಲ್ಲುತ್ತಾರೆ. ಆದರೆ ನಾವು ಹಣ ತೆಗೆದುಕೊಂಡು ಮತವನ್ನ ಹಾಕಿದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಸರ್ಕಾರ ಎನ್ನಲು ಸಾಧ್ಯವಿಲ್ಲ. ಆದ್ದರಿಂದ ಒಳ್ಳೆಯ ವ್ಯಕ್ತಿಯನ್ನ ಗೆಲ್ಲಿಸಬೇಕೆಂದು ಕರೆ ನೀಡಿದರು. ಶಾಸಕಾಂಗ ಕಾರ್ಯಾಂಗ ವ್ಯಾಪ್ತಿಯ ಕಾನೂನುಬದ್ಧವಾದ ಕಾರ್ಯಗಳ ಕಡೆಗೆ ಈ ಮೌಲ್ಯಯುತವಾದ ವಿಚಾರಕ್ಕೆ ಬೆಲೆ ಕೊಡ್ತಕ್ಕಂಥ ಬೆಲೆ ಕೊಡದೇ ಇರತಕ್ಕಂಥ ಕಾಲ ಬಂದ್ಬಿಟ್ಟಿದೆ. ಹಣಕ್ಕೆ ಬಹಳ ಮೌಲ್ಯವನ್ನ ಹಣಕ್ಕೆ ಬಹಳ ಬೆಲೆಯನ್ನ ಕೊಡ್ತಾ ಇದ್ದಾರೆ. ಯಾರಲ್ಲಿ ಹಣ ಇದೆ ಆತ ಗೆದ್ದು MLA ಆಗಿ ಬಂದ್ಬಿಡ್ತಾನೆ, MLC ಆಗಿ ಬಂದ್ಬಿಡ್ತಾರೆ. ಕೆಲವರು ಕಳೆದ ವರ್ಷದಲ್ಲಿ ಅವರು ಕೆಲವು ಕಡೆ ಗೊತ್ತೇ ಇಲ್ಲ ಅಂತವ್ರು MLC ಆಗಿ ಬಂದ್ಬಿಟ್ಟು, ಆದ್ರೆ ಹಣವನ್ನ ಕೊಟ್ಟು ಹಣವನ್ನ ಪಡೆದು ತೆಗೆದುಕೊಂಡು ಮತ ನಾವು ಹಾಕಿದ್ದೆ. ಆದ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರತಕ್ಕಂಥ ಸರ್ಕಾರ ಅಂತ ಅನ್ಕೊಳಕಾಗಲ್ಲ ನಾವು. ಯಾಕಂದ್ರೆ ನಾವು ಮತವನ್ನ ಕೊಡಬೇಕಾದ್ರೆ ಮೌಲ್ಯಯುತವಾದ ವಿಚಾರವನ್ನ ಹೊಂದಿರಬೇಕು. ಮಲ್ಲೇಶ್ವರ ಅಂತವರು ಸಂಘಟನಾಕಾರರು ಹೋರಾಟ ಮಾಡಿ ಹಳ್ಳಿ ಹಳ್ಳಿಗೆ ಭೇಟಿ ಕೊಟ್ಟು ರಾಜ್ಯದಲ್ಲೆಲ್ಲ ಸಂಚರಿಸಿ ಅವರ ಪದಾಧಿಕಾರಿಗಳು ಕಾರ್ಯವನ್ನು ಮಾಡಿದ್ದಾರೆ. ಅಂತವ್ರನ್ನ ಗುರುತಿಸಿ ಆ ಏರಿಯಾದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ಬೋದು, MLC ಆಗಿರ್ಬೋದು, MLA ಆಗಿರ್ಬೋದು, MP ಆಗಿರ್ಬೋದು, ಇಲ್ಲಿ ಬಂದಗಡೆ IPS IAS ಅಧಿಕಾರಿ ಕಷ್ಟಪಟ್ಟು ಓದಿ ಆಡ. ಪೊಲೀಸ್ ವೃತ್ತ ನಿರೀಕ್ಷಕ ಉಮೇಶ್ ಮಾತನಾಡಿ, ಜಿ ಮಲ್ಲೇಶ್ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಬಹಳ ಕ್ರಿಯಾಶೀಲರಾಗಿ ಎಲ್ಲ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುತ್ತಾ ಸಮಾಜ ಮುಖಿಯಾಗಿ ಕೆಲಸ ಮಾಡುತ್ತಿದ್ದರು. ಸಮಾಜ ಮುಖಿಯಾಗಿ ಕೆಲಸ ಮಾಡುತ್ತಾ ಭಾಷೆ, ಸಂಸ್ಕೃತಿ, ನೆಲ ಜಲಕ್ಕಾಗಿ ಉತ್ತಮವಾದ ಹೋರಾಟ ಮಾಡುತ್ತಾ ಬಂದಿದ್ದಾರೆ ಎಂದರು. 32-33 ವರ್ಷ ಇರ್ಬೋದು, 39 ವರ್ಷ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವರೇನು ದಾವಣಗೆರೆ ಜಿಲ್ಲೆಗೆ ಸೀಮಿತ ಆಗಿಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಕರ್ನಾಟಕ ಯುವಶಕ್ತಿ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿದ್ದಾರೆ. ನಾನು ದಾವಣಗೆರೆಯಲ್ಲಿ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಿದ್ದೇನೆ. ಭಾಳ ಕ್ರಿಯಾಶೀಲವಾಗಿ ಎಲ್ಲ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸ್ತಾ ಸಮಾಜಮುಖಿಯಾಗಿ ಕೆಲಸ ಮಾಡೋದ್ರ ಜೊತೆಗೆ ಈ ನಮ್ಮ ಕನ್ನಡ ನಾಡಿನ ಭಾಷೆ, ಸಂಸ್ಕೃತಿ ಹಾಗೂ ನೆಲ ಜಲ ಈ ವಿಷಯಗಳಲ್ಲಿ ಭಾಳ ಉತ್ತಮವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಒಳ್ಳೆ ಸಂಘಟನಾ ಶಕ್ತಿ ಇದೆ, ಒಳ್ಳೆ ಯುವಕರು ಇದ್ದಾರೆ ಅವ್ರ ಜೊತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೀಲಿ, ಅವರಿಗೆ ಒಳ್ಳೆಯ. ಈ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ಕಲಾಕ್ಷೇತ್ರ ಬಳ್ಳಾರಿ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಗಣಾಧ್ಯಕ್ಷಾಯ ಧೀಮಹಿ ಗುಣ ಶರೀರಾಯ ಗುಣ
ಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣ ಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಗಾನಚತುರಾಯ ಗಾನಪ್ರಾಣಾಯ ಗಾನಾಂತರಾತ್ಮನೇ
ಗಾನೋತ್ಸುಕಾಯ ಗಾನ ಮತ್ತಾಯ ಗಾನೋ ಸುಖ ಮನಸೇ ಗುರು ಪೂಜಿತಾಯ ಗುರು ದೈವತಾಯ ಗುರುಕುಲ ಸ್ಥಾಯಿನೇ ಗುರು ವಿಕ್ರಮ ಈ ವೇಳೆ ವಿರಕ್ತ ಮಠದ ಬಸವಪ್ರಭು ಶ್ರೀಗಳಿಗೆ ಇಂದಾವಣಗೆರೆ ವಾಹಿನಿಯ ಚೀಫ್ ಎಡಿಟರ್ ವಿನಯ್ ಬಿವಿ, ಶನಿ ಧಾರಾವಾಹಿ ಯಮನ ಪಾತ್ರಧಾರಿ ವಿಕಾಸ್, ಗೂಳಿಹಟ್ಟಿ ಸಿನಿಮಾ ನಟ ರಾಘವನಾಗ್, ಚಿತ್ರನಟ ಅಭಿಷೇಕ್ ಮಠದ್, ಪೊಲೀಸ್ ವೃತ್ತ ನಿರೀಕ್ಷಕರಾದ ಉಮೇಶ್, ಚಿತ್ರಕಲಾವಿದ ವೆಂಕಟೇಶ್ ದೇವದಾಸ್ ಸೇರಿದಂತೆ ಇತರೆ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸರಿ
ಈ ವೇಳೆ ಹುಟ್ಟು ಅಂಗವಿಕಲನಾದ ವೆಂಕಟೇಶ್ ರವರು ತಮ್ಮ ವಿಶಿಷ್ಟವಾದ ತಾವೇ ಬಿಡಿಸಿದ ಚಿತ್ರಗಳನ್ನು ಪ್ರದರ್ಶಿಸಿದ್ದರು. ಇದರಲ್ಲಿ ಪ್ರಧಾನಿ ಮೋದಿಯವರು ವೆಂಕಟೇಶ್ ರವರ ಚಿತ್ರಕ್ಕೆ ಅಭಿನಂದನೆ ಸಲ್ಲಿಸಿದ ಪತ್ರವೂ ಸಹ ಸೇರಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತಾವು ಹುಟ್ಟುತ್ತಾ ಅಂಗವಿಕಲನಾದರೂ ಕಳೆದ 8 ವರ್ಷಗಳಿಂದ ಚಿತ್ರವನ್ನು ಬಿಡಿಸುತ್ತಾ ಬಂದಿದ್ದೇನೆ. ಕಲಿತ ವಿದ್ಯೆ ಎಂದಿಗೂ ಹಾಳಾಗುವುದಿಲ್ಲವೆಂದ ಅವರು, ಚಿಕ್ಕ ವಯಸ್ಸಿನಿಂದ ಪ್ರಯತ್ನಿಸುತ್ತಾ ಚಿತ್ರವನ್ನು ಕಲಿತೆ. ಒಬ್ಬರ ಸಹಾಯದಿಂದ ಪ್ರಧಾನಿ ಮೋದಿಯವರ ಚಿತ್ರ ಬಿಡಿಸಿದೆ. ಅವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಎಂದು ಹರ್ಷವನ್ನು ವ್ಯಕ್ತಪಡಿಸಿದರು. ಸುಮಾರು 8 ವರ್ಷದಿಂದ ಬಿಡಿಸ್ತಾ ಇದ್ರಿ ಇತರ ನೀವು? 8-10 ವರ್ಷಗಳಿಂದನೂ ಬಿಡಿಸ್ತಾ ಇದ್ದೀನಿ, ಮನೆಯಲ್ಲೇ ಹವ್ಯಾಸವಾಗಿ ಬಿಡಿಸ್ತಾ ಇದ್ದೀನಿ. ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಬಿಡಿಸೋಕೆ ಅಂತ ಹೊರಗಡೆ? ಇಲ್ಲ ಸರ್, ಈ ಥರ ನೋಡಿ ಹಲವಾರು ಜನ ಸನ್ಮಾನ ಮಾಡಿದ್ದಾರೆ, ಕರೆಸಿ. ಅದು ಸರ್, ನಮ್ಮ ಶ್ರೀನಿವಾಸ್ ಅಂತಂದು ಹೇಳಿದ್ದಾರೆ, ಅವರು ಈ ಥರ ಬರ್ತಾಯಿದ್ದಾರೆ ಒಂದು ಸ್ಕೆಚ್ ಮಾಡೋ ಅಂದರು. ಅದಕ್ಕೆ ನಾನು ರೆಡಿ ಮಾಡಿಕೊಂಡಿದ್ದೆ, ಅದೆಲ್ಲ ಆಗಿತ್ತು. ಹಿಂಗ ಇದ್ರ ಮೇಲೆ ಕೊಡೋಕ್ಕೆ, ವೇದಿಕೆ ಮೇಲೆ ಕೊಡೋಕ್ಕೆ ಸಿದ್ಧತೆ ಮಾಡಿದರು. ಅದು ಲಾಸ್ಟಿಗೆ ಏನಾಯಿತು ಏನೋ ಅದು ಗೊತ್ತಾಗಿ ಕ್ಯಾನ್ಸಲ್ ಆಯಿತು. ಆಮೇಲೆ ಅವರು ಕಾರ್ನಲ್ಲಿ ರಿಟರ್ನ್ ಹೋಗ್ತಾ ಇರಬೇಕಾದ್ರೆ ಯಾರೋ ಇದು ಹಿಡ್ಕೊಂಡಿದ್ರಂತೆ ಬಿಡಿಸಿರೋದು. ಅದನ್ನು ನೋಡಿ ಅವರೇ ಅವ್ರ ಪಿಯನ್ನ ಯಾರೋ ನಿಲ್ಲಿಸಿ ಕಾರ್ ನಿಲ್ಲಿಸಿ ಕೊಡೋದ ಅಂತ ಕೇಳಿ ಇಸ್ಕೊಂಡು ಹೋದ್ಮೇಲೆ ಅವರು ಆಮೇಲೆ ನನಗೆ ಫೋನ್ ಮಾಡಿ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಯುವಶಕ್ತಿ ವೇದಿಕೆಯ ಪದಾಧಿಕಾರಿಗಳು, ಸದಸ್ಯರು, ಸಾರ್ವಜನಿಕರು ಭಾಗಿಯಾಗಿದ್ದರು.